ಉಪದೇಶ ಸಾಸಿ 158-159 ಶ್ಲೋಕ. ಆತ್ಮಜ್ಞಾನ ಯಾರಿಗಪ್ಪ ಅಂತ ಪ್ರಶ್ನೆ. ಬುದ್ಧಿಗೋ ಆತ್ಮನಿಗೋ? ಆತ್ಮನಿಗೆ ಜ್ಞಾನ ಬೇಕಾಗಿಲ್ಲ, ಯಾಕಂದ್ರೆ ಆತ್ಮವೇ ಜ್ಞಾನ ಸ್ವರೂಪ, ಅರಿವು. ಅದಕ್ಕೆಂತ ಜ್ಞಾನ, ಆ ಅರಿವಿನಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ಬುದ್ಧಿಗೆ, ಬುದ್ಧಿಯಲ್ಲಿ ಬದಲಾವಣೆ ಆಗುತ್ತೆ. ನನಗೆ ಮುಂಚೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು ಅಂತ ಬದಲಾವಣೆ ಆಗುತ್ತೆ. ಹೀಗೆ ಬದಲಾವಣೆ ಆಗ್ತಾ ಇರುವಾಗ ಬುದ್ಧಿಯಲ್ಲಿ ನಾನು ಬ್ರಹ್ಮ, ನಾನು ಚೈತನ್ಯ, ನಾನು ಶಿವಸ್ವರೂಪಿ ಅಂತ ಜ್ಞಾನ ಬರ್ತದೆ. ಜ್ಞಾನ ಇರಲಿಲ್ಲ ಮುಂಚೆ, ಈಗ ಜ್ಞಾನ ಬಂತು. ಎಲ್ಲಿ? ಬುದ್ಧಿಯಲ್ಲಿ. ಈಗ ಪ್ರಶ್ನೆ ಬರ್ತದೆ, ಆತ್ಮನಾದ ನನಗೆ ಯಾವ ಸಮಸ್ಯೆನೂ ಇಲ್ಲ. ಬುದ್ಧಿಗೆ ಸಮಸ್ಯೆ ಇದ್ರೂ ನಮಗೇನು ಪರಿಹಾರ ಇಲ್ಲ, ಯಾಕಂದ್ರೆ ಅದು ಬದಲಾಗುತ್ತೆ. ಅದು ಬುದ್ಧಿ, ನಾನು ಬುದ್ಧಿಗೆ ನಾನು ಬ್ರಹ್ಮನ, ನಾನು ಬ್ರಹ್ಮ ಅಂತ ಜ್ಞಾನ ಬಂದು ಏನು ಮಾಡೋದು? ಅದಕ್ಕೆ ಏನು ಉಪಯೋಗ? ಆತ್ಮ ಅನ್ನೋದು ಚೈತನ್ಯ ಸ್ವರೂಪ. ಆತ್ಮಜ್ಞಾನ ಆತ್ಮನಿಗೆ ಬೇಕೇ ಆಗಿಲ್ಲ, ಅದು ಬ್ರಹ್ಮಸ್ವರೂಪಿ. ಆಯ್ತಾ? ಬುದ್ಧಿ ಒಂದು ಸಾಧನ, ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟ್ ಜ್ಞಾನ ಕೊಡ್ತಾ ಇದ್ದಾರೆ ನೀವು. ಯಾರಿಗೆ ಆತ್ಮಜ್ಞಾನ? ಬುದ್ಧಿಯಲ್ಲಿ ನಾವು ಬದಲಾವಣೆ ಗೊತ್ತಾಗುತ್ತೆ. ಆತ್ಮಜ್ಞಾನ ಇರಲಿಲ್ಲ, ಆತ್ಮಜ್ಞಾನ ಬಂತು, ನಮ್ಗೆ ಗೊತ್ತಾಯ್ತು ಬದಲಾವಣೆ. ಅದರಿಂದ ಆತ್ಮನಿಗೆ ಏನೂ ಆಗುದಿಲ್ಲ ತಾನೇ? ಸೊ ಹಾಗಾದ್ರೆ ಯಾರಿಗೆ ಜ್ಞಾನ? ಯಾವುದಕ್ಕೋಸ್ಕರ ಜ್ಞಾನ?